1944ರಲ್ಲಿ ವೀರ ಸಾವರ್ಕರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದರು. ಈ ನೆನಪಿನ ಸ್ಮರಣೆಯಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಶ್ರೀಕಂದ ಸಂಸ್ಥೆ ಹಾಗೂ ಸಾಮಗಾನ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಲ್ಲಿ ಸಾವರ್ಕರ್ ಸಾಮ್ರಾಜ್ಯವೆಂಬ ವಿಶೇಷ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವೀರ ಸಾವರ್ಕರ್ ಮೊಮ್ಮಗನಾದ ಶ್ರೀ ಸಾತ್ಯಾಕಿ ಸಾವರ್ಕರ್ ರಾಷ್ಟ್ರವಾದಿ ಚಿಂತಕರು ಹಾಗೂ ಶ್ರೀ ಮನೋಹರ್ ಮಟ್ಟದ್ ರಾಜ್ಯ ಸಂಯೋಜಕರು ಕರ್ನಾಟಕ ದೇವಸ್ಥಾನದ ಸಂವರ್ಧನಾ ಸಮಿತಿ ಇವರುಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರವಾದಿ ಚಿಂತಕಿಯಾದ ಶ್ರೀಮತಿ ಶ್ರೀ ಲಕ್ಷ್ಮೀ ರಾಜಕುಮಾರ್, ಶಿವಮೊಗ್ಗ ನಗರದ ಶಾಸಕರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು, ಶ್ರೀ ಕೆಇ ಕಾಂತೇಶ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ನೂರಾರು ದೇಶಭಕ್ತಿ ಮಾತೆಯರು ಹಾಗೂ ಮಹನೀಯರಿಂದ ಏಕಕಂಠದಲ್ಲಿ ದೇಶಭಕ್ತಿಯ ಸಮೂಹ ಗಾಯನವನ್ನು ವಿಶೇಷವಾಗಿ ಆಯೋಜಿಸಲಾಗಿತ್ತು. ಶ್ರೀ ಸಾತ್ಯಕಿ ಸಾವರ್ಕರ್ ಅವರನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ಬೃಹತ್ ಮಟ್ಟದ ಬೈಕ್ ಹಾಗೂ ಆಟೋ ರ್ಯಾಲಿಗಳು ಹಮ್ಮಿಕೊಳ್ಳಲಾಗಿತ್ತು. ಸಾವರ್ಕರ್ ಅವರ ಫ್ಲೆಕ್ಸ್ ನ ಯಾವನಾರು ಹರಿದಾಕಿದ್ರೆ ಅಂತ ಪಿ ಎಫ್ ಐ ಸಂಘಟನೆ ಬ್ಯಾನ್ ಮಾಡುವಂತ ಸ್ಥಿತಿ ದೇಶದಲ್ಲಿ ಬಂದಿದೆ. ಆ ಕೈ ಕೈ ಹಿಚ್ಚಿಕೊಂಡಿದ್ದ ಯುವಕರು ಇವತ್ತು ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಭಾರತ್ ಮಾತಾಕಿ ಈ ರೀತಿ ಜೈಕಾರಗಳನ್ನು ಕೂಗುವಂತ ಸ್ಥಿತಿ ಸಾವರ್ಕರ್ ಅವರ ಬಲಿದಾನದ ಮುಖಾಂತರ ನಮಗೆ ಸಿಗ್ತಾ ಇದೆ. ಸಾವರ್ಕರ್ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತ ಅವ್ರ ಮೊಮ್ಮಗ ಮಾತ್ರ ಇವತ್ತು ಇಲ್ಲಿರಲಿಲ್ಲ. ನಾವೆಲ್ಲರೂ ಕೂಡ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ ದೇಶಭಕ್ತರು ಕೂಡ ಸಾವರ್ಕರ್ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ್ದೇವೆ. ವಿದೇಶಿ ವ್ಯಕ್ತಿಗಳಿಗೆ ಭಯೋತ್ಪಾದಕರಿಗೆ ಎಚ್ಚರಿಕೆ ಕೊಡ್ತೇವೆ. दिनांक 13 अगस्त इस वर्ष के सावरकर जी के साथ बहुत ही बड़ा अपमान इस शिवमोगा शहर में हुआ. जो भी आक्रांत थे वो यह नहीं जानते कि शिवमोगा एक शक्ति केंद्र है. जो ज्योति इस नगरी ने जलाई है वो प्रज्वलित होते होते पूरे कर्नाटक में फैल चुकी है और इस ज्योति का नाम अन्य दूसरा कोई नहीं बल्कि सावरकर विचारधारा है. शिवमोगा में 800 वर्ष पहले गणपति की स्थापना हुई थी जिसे हम सिद्धि विनायक गणपति कहते हैं, सिद्धि विनायक. और सन 1944 में और एक विनायक जी शिवमोगा में पधारे थे और उन्होंने हिंदू महासभा गणपति की यहां पे स्थापना की थी. सावरकर जी का उद्देश्य एक ही था कि हिंदू संगठित हो जाए, हिंदुओं का संगठन हो जाए तो ये जो राष्ट्र विघातक शक्तियां हैं उन्हें परास्त किया जा सकता है. और आज भी हम देख रहे हैं कि किसी ना किसी फॉर्मेट में वो राष्ट्र विघातक शक्ति, वो अलगतावादी शक्ति हमारे बीच में है. अगर उन शक्तियों के साथ हमें लड़ना है तो सावरकर जी के हिंदुत्व का मंत्र हमें फिर से जागृत करना पड़ेगा. सावरकर जी का हिंदुत्व क्या है? हमारी जो ये विशाल संस्कृति है जिसे हम हिंदू संस्कृति कहते हैं, जिसकी जन्मभूमि है सिंधु नदी, उस सिंधु नदी के किनारे हमारे संस्कृति का निर्माण हुआ, वहां से हमारी संस्कृति का विस्तार हुआ.